ನೋಡಿ, ದರ್ಶನ್ ಫ್ಯಾನ್ಸ್ ನ ಹುಚ್ಚಾಟ ಮಾತ್ರ ಮಿತಿ ಮೀರ್ತಾನೆ ಇದೆ. ಬಾಲ ಬಿಚ್ಚಿದಂತ ದರ್ಶನ್ ಫ್ಯಾನ್ಸ್ ಗೆ ಲಾಠಿ ಏಟು ಬಿದ್ದಿದೆ. ಈಗ ಪ್ರಸನ್ನ ಥಿಯೇಟರ್ ನಲ್ಲಿ ಅಭಿಮಾನಿಗಳು ಪುಂಡಾಟ ಮೆರಿತಾ ಇದ್ರು. ಪುಂಡಾಟ ಮೆರೆದಂತಹ ದರ್ಶನ್ ಅಭಿಮಾನಿಗಳಿಗೆ ಲಾಠಿ ರುಚಿ ತೋರಿಸಿದ್ದಾರೆ ಪೊಲೀಸ್ ಅಧಿಕಾರಿ. ಅವಾಚ್ಯ ಶಬ್ದಗಳಿಂದ ದರ್ಶನ್ ಅಭಿಮಾನಿ ಹುಚ್ಚಾಟ ಮೆರಿತಾ ಇದ್ದ. ಥಿಯೇಟರ್ ನಲ್ಲಿ ಕಿರಿಕ್ ಮಾಡ್ತಾ ಇದ್ದ ಅಭಿಮಾನಿಯನ್ನ ವಶಕ್ಕೆ ಪಡಿಸಿದ. ಗಲಾಟೆ ಮಾಡದಂತೆ ದರ್ಶನ್ ಫ್ಯಾನ್ಸ್ ಗೆ ಖಾಕಿ ಕೊಡ ಎಚ್ಚರಿಕೆಯನ್ನು ಕೂಡ ಕೊಟ್ಟು. ಆದ್ರೆ ದರ್ಶನ್ ಫ್ಯಾನ್ಸ್ ಯಾವ ಮಟ್ಟಿಗಿದ್ದಾರೆ ಅಂದ್ರೆ, ಮತ್ತೊಬ್ಬರಿಗೆ ತೊಂದರೆ ಕೊಡುವಂತ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಜೋರಾಗಿ ಕೂಗ್ತಾ ಸಾರ್ವಜನಿಕರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ರು. ಲಾಠಿ ಪ್ರಹಾರ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಆದಂತ ಘಟನೆ ಇದು. ದರ್ಶನ್ ಒಂದ್ ಕಡೆ, ಬಳ್ಳಾರಿ ಜೈಲ್ ಪಾಲಾಗಿದ್ದಾರೆ. ಈಗ ಜೈಲು ದರ್ಶನದ ಮತ್ತೊಂದು ಇನ್ನಿಂಗ್ಸ್ ಆರಂಭ ಆಗಿದೆ. ಇದ್ರ ಮಧ್ಯದಲ್ಲಿ ದರ್ಶನ್ ಅಭಿನಯದ ಕರಿಯ ಫಿಲಂ ರಿಲೀಸ್ ಮಾಡಲಾಗಿದೆ. ಭರ್ಜರಿ ಪ್ರದರ್ಶನ ಕೂಡ ಕಾಣ್ತಾ ಇದೆ. ಇದ್ರ ಮಧ್ಯದಲ್ಲಿ ಅವರ ಅಭಿಮಾನಿಗಳ ಅತಿರೇಕದ ವರ್ತನೆ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಪ್ರಸನ್ನ ಥಿಯೇಟರ್ ಅಲ್ಲೂ ಕೂಡ ಕರಿಯ ಫಿಲಂ ರಿಲೀಸ್ ಆಯಿತು, ರಿಲೀಸ್ ಇದು. ಅಲ್ಲಿ ಅಭಿಮಾನಿಗಳು ಕಿಕ್ಕಿರಿದ್ರು ತುಂಬಿತ್ತು. ಬೆಳಿಗ್ಗೆಯಿಂದ ಕೂಡ ಫುಲ್ ಹೌಸ್ನಲ್ಲಿ ನಡೀತಾ ಇದೆ. ಆದರೆ ಅಭಿಮಾನಿಗಳ ವರ್ತನೆ ಯಾವ ರೀತಿಯಾಗಿತ್ತು ಅಂದರೆ, ಮತ್ತೊಬ್ಬರಿಗೆ ಸಮಸ್ಯೆಯನ್ನುಂಟು ಮಾಡುವಂಥ ರೀತಿ. ಅತಿರೇಕದ ಅಭಿಮಾನಕ್ಕೆ ಈಗ ಲಾಠಿ ರುಚಿ. ಬೆಳಿಗ್ಗೆ ಒಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಪೊಲೀಸ್, ಅತಿರೇಕದ ವರ್ತನೆ ಬೇಡ. ಅದು ನಿಮಗಷ್ಟೇ ಅಲ್ಲ, ದರ್ಶನ್ಗೂ ಮುಜುಗರ ತರುತ್ತೆ. ಅಭಿಮಾನ ಈ ರೀತಿಯಲ್ಲಿ ತೋರ್ಪಡಿಸೋದು ಬೇಡ, ಯಾವುದೇ ರೀತಿಯಲ್ಲೂ ದುರ್ವರ್ತನೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಯಾವ ಎಚ್ಚರಿಕೆ ಕೊಟ್ಟರೂ ಪುಂಡಾಟ ಮೆರೆಯೋರಿಗೆ ಅದ್ಯಾವುದೂ ಕೂಡ ಕಿವಿಗೆ ಹೋದಂತ ಕಂಡು ಬರ್ತಿದೆ. ನಂತರ ಪೊಲೀಸರು ಲಾಠಿ ಏಟೆ ಬೀಳಬೇಕಾಯಿತು. ಅವಾಚ್ಯ ಶಬ್ದಗಳಿಂದ ನೆನೆಸಿದ್ದಾರೆ ಪ್ರಸನ್ನ ಥಿಯೇಟರ್ ಬಳಿ ಅಭಿಮಾನಿಗಳ ಪುಂಡಾಟ. ಲಾಠಿ ಚಾರ್ಜ್ ಮಾಡಬೇಕಾಯ್ತು ಇವರ ಮೇಲೆ. ಅಭಿಮಾನ ತೋರಿಸೋದಕ್ಕೆ ಹತ್ತು ಹಲವಾರು ದಾರಿಗಳಿರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ತೋರಿಸ್ಬೋದು. ಅದನ್ನು ಬಿಟ್ಟು ಈ ರೀತಿ ಪುಂಡಾಟ ಮೆರೆದ್ರು. ಆ ಕಾರಣಕ್ಕಾಗಿ ಈಗ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಜೊತೆಗೆ ಕಿರಿಕ್ ಮಾಡಿದವರನ್ನ ಪೊಲೀಸರು ತಮ್ಮ ವಶಕ್ಕೂ ಪಡೆದಿದ್ದಾರೆ. ಗಲಾಟೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಈ ರೀತಿ ವರ್ತಿಸಿದ್ರು ಕೆಲವರು, ಅವರಿಗೆ ಲಾಠಿ ರುಚಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ಸಂಪರ್ಕದಲ್ಲಿದ್ದಾರೆ ನಂದೀಶ್. ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಬಂದಂಥವ್ರು ಈ ರೀತಿ ಅವಾಚ್ಯ ಶಬ್ದಗಳ ಬಳಕೆ ಮಾಡಿ, ಕಿರಿಕ್ ಮಾಡಿ, ಲಾಠಿ ರುಚಿ ತೋರಿಸೋವರೆಗೆ ಹೋಯ್ತು. ಬೆಳಿಗ್ಗೆ ಕೊಟ್ಟ ಎಚ್ಚರಿಕೆ ಏನು ವರ್ಕೌಟ್ ಆಗ್ಲಿಲ್ವಾ ಅಂತ? ಪ್ರತಿಮಾ, ಏನಂತಂದ್ರೆ ಇವತ್ತು ರಾಜ್ಯಾದ್ಯಂತ ಕರಿಯ ಸಿನಿಮಾ ರೀ ರಿಲೀಸ್ ಅನ್ನ ಮಾಡಿರುವಂತದ್ದು ದರ್ಶನ್ ಅಭಿನಯದ ಚಿತ್ರ. ಇವತ್ತು ಮಾಗಡಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಪ್ರಸನ್ನ ಚಿತ್ರಮಂದಿರದಲ್ಲಿ ಸರಿಯ ಸಿನಿಮಾ ಎರಡು ಶೋಗಳನ್ನ ಹಾಕಲಾಗಿತ್ತು. ಬೆಳಿಗ್ಗೆ 7:00 ಪ್ರಾರಂಭವಾದ ಶೋ ಮತ್ತೆ ಮತ್ತೊಂದು 10:00 ಪ್ರಾರಂಭವಾಗಿತ್ತು ಶೋ. ಅಲ್ಲಿ ಕೆಲ ಅಭಿಮಾನಿಗಳು ಬಂದು ಅವಾಚ್ಯ ಶಬ್ದಗಳಿಂದ ಗಲಾಟೆ ಮಾಡುವಂಥದ್ದು ಮತ್ತೆ ಚಿತ್ರಮಂದಿರ ಹೊರಗಡೆ ಬೇರೆ ಬೇರೆ ರೀತಿಯಲ್ಲಿ ಘೋಷಣೆಯನ್ನ ಕೂಗುವಂಥದ್ದು ಈ ರೀತಿ ಮಾಡ್ತಾ ಇದ್ರು. ಬೆಳಿಗ್ಗೆ ಒಂದು ಬಾರಿ ಪೊಲೀಸರು ಚಿತ್ರಮಂದಿರಕ್ಕೆ ಬಂದು ವಾರ್ನಿಂಗ್ ಕೂಡ ಮಾಡಿದ್ರು. ಈ ರೀತಿ ಅಭಿಮಾನ ಇದ್ರ ಅಭಿಮಾನವನ್ನ ಅಭಿಮಾನದ ರೀತಿಯಲ್ಲಿ ತೋರ್ಪಡಿಸಿ ಈ ತರ ದುರಭಿಮಾನ ರೀತಿ ಕೆಟ್ಟ ಕೆಟ್ಟ ಪದಗಳ ಬಳಕೆಯಿಂದ ಘೋಷಣೆ ಕೂಗುವಂಥದ್ದು ಈ ರೀತಿ ಮಾಡಬಾರ್ದು ಅನ್ನುವಂಥದ್ದನ್ನ ವಾರ್ನಿಂಗ್ ಕೊಟ್ಟೋಗಿದ್ರು. ಮಧ್ಯಾಹ್ನ ಚಿತ್ರ ಮುಗಿದ ನಂತರ ಹೊರಗಡೆ ಬಂದಂತಹ ಕೆಲ ಅಭಿಮಾನಿಗಳು ಮಾಧ್ಯಮದ ಕ್ಯಾಮ್ರಾಗಳನ್ನ ಕಂಡ ತಕ್ಷಣ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಘೋಷಣೆಗಳನ್ನ ಕೂಗುವುದಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಕೆಲ ಅಭಿಮಾನಿಗಳನ್ನ ಏನ್ ಘೋಷಣೆ ಕೂಗಿದಂತ ಅಭಿಮಾನಿಯ ಒಬ್ಬನನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ರು. ನಂತರ ಕೆಲ ಅಭಿಮಾನಿಗಳು ಘೋಷಣೆಯನ್ನ ಇನ್ನಷ್ಟು ಜೋರು ಮಾಡ್ಕೊಂಡ್ರು. ನಂತರ ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯಿತು. ಹೀಗಾಗಿ ಅವರನ್ನ ಚದುರಿಸುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡಿದ್ರು. ಸ್ಥಳಕ್ಕೆ ಸುಮಾರು 10 ಪೊಲೀಸರು ಬಂದು ಅವರನ್ನ ಚದುರಿಸುವಂತ ಕೆಲಸ ಲಾಠಿ ಕೊಡುವ ಮೂಲಕ ಅವರಿಗೆ ವಾರ್ನಿಂಗ್ ಅನ್ನ ಮಾಡುವಂತಾಯ್ತು. ಹೀಗಾಗಿ ಬೆಳಗ್ಗೆ ವಾರ್ನಿಂಗ್ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ಳದ ಅಭಿಮಾನಿಗಳು ಮತ್ತೆ ಅವರ ಪುಂಡಾಟಿಕೆಯನ್ನ ಮುಂದುವರಿಸಿದ್ರು. ಪ್ರತಿಮಾ, ಎಸ್ ನಂದೀಶ್, ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಲಾಠಿ ಚಾರ್ಜ್ ಮಾಡಿದಂತ ದೃಶ್ಯಗಳನ್ನ ನೋಡಿದ್ವಿ, ಇದೇನು ಬೇಕು ಅಂತಲೇ ಮಾಡಿದ್ದ ಅಥವಾ ಅಲ್ಲಿ ಯಾರಾದರೂ ಪಿಸ್ಲಾಯಿಸಿದ್ರ, ಏನ್ ನಡೀತು ಅಲ್ಲಿ ಎಕ್ಸಾಕ್ಟ್ಲಿ ಅಂತ ಈ ರೀತಿ ಕಿರಿಕ್ ಮಾಡೋದಕ್ಕೆ? ಪ್ರತಿಮಾ, ಏನಂತಂದ್ರೆ ಪ್ರತಿ ಬಾರಿ ಕೂಡ ಮಾಧ್ಯಮಗಳನ್ನ ಕಂಡ್ರೆ ದರ್ಶನ್ ಅಭಿಮಾನಿಗಳು ಒಂದ್ ರೀತಿ ಅತಿರೇಕಕ್ಕೆ ಒಳಗಾಗ್ತಾರೆ. ಜೊತೆಗೆ
ಮತ್ತೆ ಬೇಕಾಬಿಟ್ಟಿ ಬೈಯುವಂತದ್ದು, ನೀವು ಆ ರೀತಿ ತೋರಿಸ್ತಾ ಇದೀರಾ ಈ ರೀತಿ ತೋರಿಸ್ತಾ ಇದೀರಾ ಅನ್ನುವಂಥದ್ದನ್ನ ಮಾಧ್ಯಮಗಳನ್ನ ಗುರಿಯಾಗಿಸಿಕೊಂಡು ಆ ದರ್ಶನ ಅಭಿಮಾನಿಗಳು ಮುಗಿ ಬೀಳುವಂತದ್ದು, ಇದು ಸಾಮಾನ್ಯ ಒಂದೆರಡು ಬಾರಿ ಆಗಿರುವಂತಲ್ಲ ಪ್ರತಿ ಬಾರಿ ಕೂಡ ಆಗಿರುವಂತದ್ದು. ಈಗ ದರ್ಶನ್ ಜೈಲಿನಲ್ಲಿದ್ದಾರೆ, ಹೀಗಾಗಿ ಅವರ ಅಭಿಮಾನಿಗಳ ಅತಿರೇಕ ಮತ್ತಷ್ಟು ಜೋರಾಗಿರುವಂತದ್ದು. ಹೀಗಾಗಿ ಇವತ್ತು ಎರಡು ಶೋ ಮಾತ್ರ ಪ್ರಸನ್ನ ಥಿಯೇಟರ್ನಲ್ಲಿ ಬೆಳಗ್ಗೆ ಏಳುವರೆಗೆ ಮತ್ತೆ ಹತ್ತುವರೆಗೆ ಮಾತ್ರ, ಈಗ ಮಧ್ಯಾಹ್ನದ ನಂತರ ಬೇರೆ ಚಿತ್ರ ಹಾಕಲಾಗಿದೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಸತ್ಯಕ್ಕೆ ಚಿತ್ರಮಂದಿರದಲ್ಲಿ ಯಾರು ಕೂಡ ಇಲ್ಲ, ಎಲ್ಲರನ್ನು ಕೂಡ ಕಳಿಸುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಈಗ ದರ್ಶನ್ ಅಭಿಮಾನಿ ಕೂಡ ಕ್ಷಮೆಯನ್ನ ಕೇಳಿದ್ದಾನೆ, ನಾನು ಸಿನಿಮಾ ಜೋಶ್ನಲ್ಲಿ ಮಾತನಾಡ್ಬಿಟ್ಟು ಈ ರೀತಿ ಮಾತನಾಡಬಾರ್ದಾಗಿತ್ತು ಅನ್ನುವಂಥದ್ದನ್ನ ಮಾಧ್ಯಮಗಳಿಗೆ ದರ್ಶನ್ ಅಭಿಮಾನಿ ಕ್ಷಮೆ ಕೂಡ ಕೇಳಿರುವಂಥದ್ದು. ಹೀಗಾಗಿ ಸದ್ಯ ಚಿತ್ರಮಂದಿರದಲ್ಲಿ ಅಭಿಮಾನಿಗಳನ್ನ ಹೊರಗಡೆ ಕಳಿಸಿರುವಂತದ್ದು ಸದ್ಯ ಅಲ್ಲಿ ತಿಳಿಗೊಳಿಸಲಾಗಿದೆ ಪೊಲೀಸರು. ಎಸ್, ಥ್ಯಾಂಕ್ ಯು ನಂದೀಶ್. ಎಸ್, ಕ್ಷಮೆ ಯಾಚಿಸಿದ್ದಾರೆ ಒಬ್ಬ ಅಭಿಮಾನಿ, ಕಿರಿಕ್ ಮಾಡಿ ನಂತರ ಮಾಧ್ಯಮಗಳಿಗೆ ಕ್ಷಮೆ ಯಾಚಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ನೋಡಕ್ಕೆ ಬಂದ್ರಿ, ನಮ್ ಕೆಲಸ ನೋಡಕ್ ಬಂದಿದ್ರಿ, ಬಟ್ ನೀವು ಬಂದಾಗ ನಾ ಜೋಶ್ ಇಂದ ಏನೋ ಬಂದೆ, ನಾನು ಡಿ ಬಾಸ್ ಫ್ಯಾನ್, ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯ್ತು, ಮಾತಾಡಿದೀನಿ. ನಾನು ಮಾತಾಡಿ ತಪ್ಪೆ, ಸಾರಿ. ನನ್ ತಪ್ಪಾಯ್ತು, ನಾನು ಮಾತಾಡಿದ್ದು. ಯಾರು ಏನು ಕಳಿಸಿಲ್ಲ, ನನ್ನ ಪ್ರೀತಿಯಿಂದ, ನನ್ನ ಬಾಸ್ ಅಭಿಮಾನದಿಂದ ಹೊರಗಡೆ ಏನೋ ಹೊರಗಡೆ ಹೋಗ್ಬೇಕು ಅಂತ ಬಂದೆ, ಸಿನಿಮಾ ನೋಡೋಕ್ಕೆ ಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.